ಅದೇ ನಮ್ ತಂದೆ ಮೇಲೆ ನೀವೇನಾದ್ರೂ ಮಾಡಿ ನಾನ್ ಕೋಪ ಮಾಡ್ಕೊಂಡ್ರೆ ಅದೇ ಆವೇಶನಾ? ತಪ್ಪು ಮಾಡಿರೋರ್ಗೆ ಬುದ್ಧಿ ಹೇಳೋದ್ ಬಿಟ್ಟು ಅವ್ರ ಪರವಾಗಿ ಮಾತಾಡಿ ನನಗೆ ಅವಮಾನ ಮಾಡ್ತಿದ್ಯಾ? ಆದ್ರೂ ನಾಚಿಕೆ ಬಿಟ್ಟು ಈ ಮನೆಗೆ ವಾಪಸ್ ಬಂದಿದ್ದೀನಿ ಅಂದ್ರೆ ಅದಕ್ಕೇನ್ ಕಾರಣ ಗೊತ್ತಾ? ಈ ಮನೆ ಮೇಲಿರೋ ಮರ್ಯಾದೆಗೋಸ್ಕರನೋ ಅಥವಾ ಗೌರವಕ್ಕೋ ಅಲ್ಲ, ಕೇವಲ ನಿನ್ ಪ್ರೀತಿಗೋಸ್ಕರ. ನಿನ್ ಪ್ರೀತಿಗೋಸ್ಕರನೇ ನಾನು ಬಂದೆ, ಆದ್ರೆ ನೀನ್ ಒಳ್ಳೆ ಬೆಲೆನೆ ಕೊಟ್ಬಿಟ್ಟೆ. ರಮ್ಯಾ, ನನ್ನ ಹತ್ರ ಮಾತಾಡ್ಲು ಬೇಡ, ನನ್ನ ಮುಟ್ಲು ಬೇಡ. ಯಾಕೆ ಹೀಗ್ ಮಾಡ್ತಿದ್ದೀರ ರಮ್ಯಾ? ಹೌದು, ನಾನು ಏನ್ ಮಾತಾಡೋದ್ರು ತಪ್ಪೆ. ನನ್ ಜೀವನ ಹಾಳಾಗ್ತಿದ್ರು ನಾನು ಏನು ಮಾತಾಡ್ಬಾರ್ದು. ಏನೇ ಅನ್ಯಾಯ ಆದ್ರೂ ಸಹಿಸ್ಕೊಂಡಿರ್ಬೇಕು. ಅದಕ್ಕೆ ಮರ್ಯಾದೆ, ಗೌರವ, ಪ್ರೀತಿ ಅಂತ ನಾನು ಕೇಳದೇ ಇರೋ ಹೆಸರುಗಳನ್ನೆಲ್ಲ ಕೊಟ್ಕೊಂಡಿರ್ತೀರ. ಯಾರು ಏನೇ ಮಾಡಿದ್ರು ನಾನು ಮಾತಾಡದೆ ಹೋದ್ರೆ ತುಂಬಾ ಒಳ್ಳೆಯವಳು, ಇಲ್ಲ ಅಂದ್ರೆ ನಾನು ಸರಿ ಇಲ್ಲ ಅಲ್ವಾ? ನೀನ್ ಇವಾಗ ಆವೇಶದಲ್ಲಿದ್ಯಾ, ನಿನಗೆ ಎಲ್ಲ ತಪ್ಪಾಗೆ ಕಾಣುತ್ತೆ. ನಾನ್ ಏನ್ ಹೇಳಿದ್ರು ಅರ್ಥ ಆಗಲ್ಲ. ಎಲ್ಲದಕ್ಕೂ ಟೈಮೇ ಉತ್ತರ ಕೊಡುತ್ತೆ ಬಿಡು. ಹೌದು, ನೀವೆಲ್ಲ ನಮ್ಮ ಅಪ್ಪನ ಕೊಲ್ಲೋದಕ್ಕೆ ಯೋಚನೆ ಮಾಡಿದ್ರಲ್ಲ, ಅದು ತಪ್ಪು ಅಂತ ಹೇಳೋದೇ ಆವೇಶನಾ? ಆಹಾ, ಎಂತ ಬಿರ್ದು ಕೊಡ್ತಿದ್ಯಾ? ತಪ್ಪು ಮಾಡಿರೋರ್ ನಿಮ್ ಮನೆಯವ್ರ ಬಗ್ಗೆ ಹೆಮ್ಮೆಯಿಂದ ಮಾತಾಡ್ತಿದ್ಯಾ, ಅವ್ರ ಪರ ವಹಿಸ್ಕೊಂಡು ನನ್ ವಿರುದ್ಧ ನಿಂತಿದ್ಯಾ? ಇದೇನಾ ನಿನ್ ಹೆಂಡತಿ ಮೇಲಿರೋ ಪ್ರೀತಿ? ನೋಡು ರಮ್ಯಾ, ಪ್ರತ್ಯಕ್ಷವಾಗಿ ಕಂಡ್ರು ಪ್ರಮಾಣಿಸಿ ನೋಡು ಅಂತ ಹೇಳ್ತಾರೆ. ನೀನ್ ನೋಡಿರೋ ಸುಳ್ಳನ್ನೇ ಸತ್ಯ ಅಂತ ನಂಬಿದ್ಯಾ? ಒಂದು ಸಲ ನಾನ್ ಹೇಳದನ್ನ ಕೇಳು, ಎಲ್ಲ ನಿನಗೆ ಅರ್ಥ ಆಗುತ್ತೆ. ಎಸ್, ನಾನ್ ನೋಡಿದ್ ಎಲ್ಲ ಸುಳ್ಳು. ನಮ್ಮಪ್ಪನ ರಕ್ತ ಸುಳ್ಳು, ನಿಮ್ ಅತ್ತಿಗೆ ಕೈಯಲ್ಲಿ ಗನ್ನಿತ್ತಲ್ಲ ಅದು ಸುಳ್ಳು, ಒಟ್ನಲ್ಲಿ ಎಲ್ಲ ಸುಳ್ಳು. ನಾನೇ ತಪ್ಪು ಮಾಡ್ತಾ ಇದ್ದೀನಿ ಬಿಡು. ಇವಾಗ ಸಮಾಧಾನ ಆಯ್ತಾ ನಿಂಗೆ? ನೋಡು ರಾಜೀವ, ಒಂದ್ ಸುಳ್ಳು ನಾನ್ ನೂರ್ ಸಲ ಹೇಳಿದ್ರು ಅದ್ ಸತ್ಯ ಆಗಲ್ಲ. ತಪ್ಪು ನಿಂದಲ್ಲ ಬಿಡು ರಮ್ಯಾ, ನಮ್ ಟೈಮ್ ಸರಿಯಿಲ್ಲ ಅಷ್ಟೇ. ಆ ಟೈಮ್ ಅನ್ನೋದು ನಿಮ್ ಮಾವನ್ ಮಾತನ್ನ ನಂಬಿ ನೀನ್ ಅಲ್ಲಿ ಹೋಗೋ ಹಾಗೆ ಮಾಡ್ತು. ಆ ಟೈಮು ಅನ್ನೋದು ನಿಮ್ಮಪ್ಪ ನಿನ್ನ ಬಲವಂತವಾಗಿ ಕಿಡ್ನಾಪ್ ಮಾಡೋ ಹಾಗೆ ಮಾಡಿ ನಿನ್ನನ್ನು ಅನ್ಕಾನ್ಶಿಯಸ್ ಮಾಡ್ತು. ಅದೇ ಟೈಮು ನಿಮ್ಮ ಅಪ್ಪನ ಕೈಗೆ ಬುಲೆಟ್ ತಾಕಿ ಆ ಗನ್ನು ನಮ್ಮ ಅತ್ತಿಗೆ ಕೈಲಿರೋ ಹಾಗೆ ಮಾಡ್ತು. ನೀನು ನೋಡಿದ್ದನ್ನೇ ಸತ್ಯ ಅಂತ ನಂಬ್ತಾ ಇದೀಯ, ಆದರೆ ನಿಮ್ಮ ಅಪ್ಪನ ರಕ್ತ ನೋಡೋಕೆ ಕಾರಣ ಆಗಿರೋ ಬುಲೆಟ್ಟು ಹೇಗೆ ತಗುಲ್ತು ಅನ್ನೋದು ಮಾತ್ರ ನಿನಗೆ ಅರ್ಥ ಆಗದಿರಂಗೆ ಮಾಡ್ತಾ ಇದೆ. ಒಟ್ನಲ್ಲಿ ನಮ್ಮ ಟೈಮ್ ಸರಿ ಇಲ್ಲ ಬಿಡು ರಮ್ಯಾ, ಅದಕ್ಕೆ ಇಷ್ಟೆಲ್ಲ ಆಗ್ತಾ ಇರೋದು. ಹೌದೌದು, ತಪ್ಪೆಲ್ಲ ಟೈಮ್ದೆ, ನಿಮ್ಮ ಮನೆಯವ್ರದ್ದು ಯಾವುದು ತಪ್ಪಿಲ್ಲ. ಈ ಪ್ರಪಂಚದಲ್ಲಿ ತಾಯಿನ ಪ್ರೀತಿಸೋದ್ನ ನೋಡಿದ್ದೀನಿ, ತಂದೆನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸೋದ್ನ ನೋಡಿದ್ದೀನಿ, ಆದ್ರೆ ಅಣ್ಣ, ಅತ್ತಿಗೆ, ತಮ್ಮಂದ್ರ ಮೇಲೆ ಇಷ್ಟೊಂದು ಹುಚ್ಚು ಪ್ರೀತಿ ಇಟ್ಕೊಂಡಿರೋನ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀನಿ. ಅವ್ರಿಗೋಸ್ಕರ ಏನ್ ಬೇಕಾದ್ರೂ ಬಿಡ್ತೀಯ? ಕಟ್ಕೊಂಡು ಹೆಂಡತಿ ಆದ್ರೂ ಪರವಾಗಿಲ್ಲ ಅಲ್ವಾ? ಅವ್ರ ಮೇಲಿರೋ ಕಾಲ್ ಭಾಗದಷ್ಟು ಪ್ರೀತಿನಾದ್ರೂ ನನ್ ಮೇಲಿದ್ಯಾ ನಿನ್ಗೆ? ನಿನ್ಗೋಸ್ಕರ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸೋ ಅಪ್ಪ, ಅಮ್ಮ, ತಂಗಿ, ಆಸ್ತಿ ಪಾಸ್ತಿ ಎಲ್ಲದನ್ನು ಬಿಟ್ಟು ಬಂದೆ ನೋಡು, ಒಳ್ಳೆ ಗಿಫ್ಟ್ ಕೊಟ್ಬಿಟ್ಟೆ. ರಮ್ಯಾ, ನೀನ್ ಏನ್ ಬೇಕಾದ್ರೂ ಹೇಳು, ನನಗ್ ಬೇಜಾರಾಗಲ್ಲ. ಆದ್ರೆ ನಿನ್ ಮೇಲೆ ಪ್ರೀತಿ ಇಲ್ಲ ಅಂತ ಮಾತ್ರ ಹೇಳ್ಬೇಡ. ನೀನ್ ಕಾಣಿಸ್ದೆ ಹೋದಾಗ ನಾನು ಎಷ್ಟು ಒದ್ದಾಡಿದ್ದೀನಿ ಅಂತ ನನಗ್ ಗೊತ್ತು. ನಾನ್ ಮಾತ್ರ ಅಲ್ಲ, ನಮ್ಮ ಮನೆಯವ್ರು ಕೂಡ ಅವ್ರ ಪ್ರಾಣನ ಲೆಕ್ಕ ಇಟ್ಕೊಳ್ದೆ ಹೋರಾಡಿದ್ದಾರೆ. ಅಷ್ಟೇ ಯಾಕೆ ರಮ್ಯಾ, ನಮ್ ಪ್ರೀತಿನ ಉಳ್ಸಕ್ಕೆ ರಕ್ಷಿತಾ ನಂಜುಂಡನ್ಗೆ ಶಿಕ್ಷೆ ಕೊಟ್ಟು ಮದುವೆ ಮಾಡೋರೆ. ಇಷ್ಟರಲ್ಲೇ ನಮ್ಮ ಮನೆಯವ್ರ ಪ್ರೀತಿ ಏನು, ನನ್ ಪ್ರೀತಿ ಎಂಥದ್ದು ಅಂತ ಅರ್ಥ ಮಾಡ್ಕೋ. ಹೌದು, ನೀನ್ ಹೇಳಿರೋದ್ನೆಲ್ಲ ಒಪ್ಕೋತೀನಿ, ಆದ್ರೆ ಅವ್ರು ಮಾಡಿರೋ ತಪ್ಪನ್ನೆಲ್ಲ ಅಪೋಸ್ ಮಾಡ್ತೀನಿ. ನಿನ್ ಪಾಯಿಂಟ್ ಆಫ್ ವ್ಯೂ ಇಂದ ನೀನ್ ಕರೆಕ್ಟ್ ಆಗಿರ್ಬೋದು ರಮ್ಯಾ, ನಿಮ್ ಅಪ್ಪನ್ಗೆ ಹಾಗಾಗಕ್ಕೆ ನಮ್ ಮನೆಯವರೇ ಕಾರಣ ಅಂತ ಪ್ರೂವ್ ಮಾಡು, ಆಗ ನೀನ್ ಏನ್ ಹೇಳ್ತೀಯೋ ನಾನು ಅದ್ ಕೇಳ್ತೀನಿ. ಇದು ಸತ್ಯ ತಾನೆ? ನಾನ್ ಪ್ರೂವ್ ಮಾಡಿದ್ರೆ
ನಾನು ಹೇಳಿದಾಗ ನೀನು ಮಾಡ್ತೀಯಾ ತಾನೆ ಹೇಳ್ತಿದ್ದೀನಲ್ವಾ ಖಂಡಿತ ಮಾಡ್ತೀನಿ ಆದರೆ ಅಲ್ಲಿವರೆಗೂ ನೀನು ಈ ವಿಷಯದ ಬಗ್ಗೆ ಮಾತಾಡಬಾರದು ಸರಿ ಹಾಗಿದ್ರೆ ನಾನು ಪ್ರೂವ್ ಮಾಡೇ ಮಾಡ್ತೀನಿ ದೇವರೇ ಯಾಕಪ್ಪ ನಮ್ಮನ್ನ ಹಿಂಗ್ ಪರೀಕ್ಷೆ ಮಾಡ್ತಾ ಇದ್ದೀಯಾ ನಮ್ಮ ಮನೆ ಸೊಸೆ ಕಣ್ಣೀರ್ ಹಾಕ್ತವಳೆ ಅದನ್ನ ನೋಡ್ಕೊಂಡು ಸಹಿಸ್ಕೊಳ್ಳೋ ಶಕ್ತಿ ನಮಗೆ ಇಲ್ಲ ನಾವೀಗ ಏನ ಹೇಳಿದ್ರು ಅವಳ ಅರ್ಥ ಮಾಡ್ಕೊಳ್ಳೋ ಸ್ಥಿತಿನಲ್ಲೂ ಇಲ್ಲ ನೀನೇ ಅವಳು ಧೈರ್ಯ ತುಂಬಬೇಕು ರಮ್ಯ ಅವ್ರ ತಂದೆಗೆ ಏನೂ ಆಗಬಾರ್ದು ಏನೂ ಆಗದಂಗೆ ನೋಡ್ಕೊಳ್ಳಪ್ಪ ಸರ್ ಸರ್ ಮಗಳೇ ಅಪ್ಪಯ್ಯ ಅಪ್ಪಯ್ಯ ವೀರಪತ್ರ ಮನೆತ ಹೋಗಿದ್ರ ಅವರಿಗೆ ಹೆಂಗ ಅವರೇ ಹೋಗಿದ್ದೆ ಕಣವ ಮನೆಯಲ್ಲಿ ಟ್ರೀಟ್ಮೆಂಟ್ ತಕ್ಕಂತವನೇ ಹೌದಾ ನಿಮ್ಗೆ ಯಾರು ಹೇಳಿದ್ದು ನನಗೆ ಅವ್ರ ಮನೆ ವಾಚ್ಮನ್ ಅದವನಲ್ಲ ಅವನು ಹೇಳ್ದ ಆ ಡಾಕ್ಟ್ರು ಹೇಳೋರಂತೆ ನಾಲ್ಕು ದಿನ ರೆಸ್ಟ್ ತಕೋ ಅಂತ ಸತ್ಯ ಆ ದೇವ್ರ ದೊಡ್ಡವನು ಅವ್ರಿಗೇನೂ ಆಗ್ಲಿಲ್ವಲ್ಲ ಪಾಪಿ ಚಿರಾಯಿ ಅಂದಂಗೆ ಆ ವೀರಭದ್ರಂಗೆ ಏನಾಯ್ತದೆ ಹೇಳು ಸತ್ಯಕ್ಕೆ ಆ ದೇವ್ರು ನಮ್ಮ ಪಾಲ್ಗೆದ್ದು ಅವ್ರನ್ನ ಕಾಪಾಡ್ಬಿಟ್ಟ ಇಂಥವ್ರಿಗೆ ಅಯ್ಯ ಅಂದ್ರೆ ನಮಗೆ ಪಾಪ ಸುತ್ತಕಂತೈತೆ ನಮ್ಮನೆ ಸೊಸೆನ ಕಿಡ್ನಾಪ್ ಮಾಡಿ ನಮಗೆ ಕೇಡ್ ಬಯಸೋರಿಗೆ ಕನಿಕರ ತೋರಿಸ್ಬಾರ್ದು ಯಾಕೆ ಹಂಗೆ ಹೇಳ್ತೀರ ಅಪ್ಪಯ್ಯ ನಡೆಯೋ ಮನುಷ್ಯ ಎಡುವುದೇ ಇದ್ದಾನೆ ಅವ್ರು ಏನೋ ನಮಗೆ ಕೆಟ್ಟದ್ ಮಾಡಿದ್ರು ಅಂತ ನಾವು ಅವ್ರಿಗೆ ಶಾಪ ಹಾಕಕ್ಕಾಯ್ತದ ಅದು ಗೊತ್ತಿಲ್ಲ ತಪ್ಪು ಮಾಡೋರಿಗೆ ಕಣವ ಬೇಕು ಅಂತಲ್ಲಿ ತಪ್ಪು ಮಾಡೋರಿಗೆ ಹಾಗೆ ಬಿಡಬಾರದು ಹೀಗೆ ಆಗ್ಬೇಕು ಅಪ್ಪಯ್ಯ ನೀವ್ ಹೇಳೋಂಗೆ ಆ ವೀರಪತ್ರಯ್ಯ ಕೆಟ್ಟವನಲ್ಲ ಹೊಸಿ ದುರಹಂಕಾರಿ ಅಷ್ಟೇ ತಾಲ ಓದಂಗೆ ಅವ್ರ ತಪ್ಪು ಅವ್ರಿಗೆ ಅರ್ಥ ಆಗಿ ಎಲ್ಲ ಸರಿ ಹೋಯ್ತದೆ ಬಿಡಿ ಅದು ಅಲ್ದೆ ಅವ್ರು ಏನೇ ಮಾಡಿದ್ರು ಅವ್ರು ನಮ್ಮ ರಮ್ಯನ ತಂದೆನೆ ಅಲ್ವಾ ಅಪ್ಪಯ್ಯ ಅವ್ರಿಗೆ ನೋವಾದ್ರೆ ನಮ್ಮ ರಮ್ಯಂಗೂ ನೋವಾಯ್ತದೆ ಅವ್ರಿಗೇನಾರ ಆದ್ರೆ ನಮ್ಮ ರಮ್ಯ ತಡ್ಕೋತಾಳ ಅವಳಿಗೆ ನೋವಾದ್ರೆ ನಮ್ಮ ರಾಜೀವ ನೆಮ್ಮದಿಯಾಗಿರ್ತಾನ ಅವನೇ ನೆಮ್ಮದಿ ಕಳ್ಕೊಂಡ್ರೆ ಈ ಅಟ್ಟಿಯಾಗಿ ಯಾರಾದ್ರೂ ಸಂತೋಷವಾಗಿ ಬಾಳಕ್ ಸಾಧ್ಯನ ಅಪ್ಪಯ್ಯ ಸರ್ಸು ಈ ನಿಮ್ಮ ಒಳ್ಳೆ ಗುಣನೇ ಈ ಮನೆ ಕಾಯ್ತಾ ಇರು ಈ ಮನೆ ಮೇಲೆ ಯಾವ ಕೆಟ್ಟ ಕಣ್ಣು ಕೂಡ ಬಿಡಬಾರ್ದು ಇನ್ಮೇಲೆ ಎಲ್ರು ಖುಷಿ ಖುಷಿಯಾಗಿರಿ ಸರಿ ಅಪ್ಪಯ್ಯ ಇವ್ರು ತುಂಬಾ ಗಾಬರಿ ಹಾಕೋರೆ ನಾನು ಹೋಗಿ ಅವ್ರ ವಿಷಯ ಮುಟ್ಟಿಸ್ತೀನಿ ಇನ್ನಾದ್ರೂ ನೆಮ್ಮದಿ ಆಗಿರಮ್ಮ ನಾನು ನಿಮ್ ಬರ್ತೀನಿ ನನ್ನ ಮಗಳ ಜೀವನ ಹಿಂಗ ಹಾಳಾಗೋಯ್ತದೆ ಅಂತ ನನ್ನ ಕನ್ಸು ಮನಸ್ಸಲ್ಲೂ ಅನ್ಕೊಂಡಿರ್ಲಿಲ್ಲ ಅವಳ ಜೀವನದಲ್ಲಿ ಆ ದೇವ್ರು ಹೆಂಗೆಲ್ಲ ಆಟ ಆಡ್ಬಿಟ್ಟ ಅಲ್ವಾ ಅಯ್ಯೋ ಅತ್ತೆ ನಡೆದಿದ್ನೆಲ್ಲ ಹಿಂಗ್ ನೆನ್ಸ್ಕೊಂಡು ಅಳ್ತಾ ಕೂತ್ರೆ ಹೆಂಗೆ ಇದಕ್ಕೆಲ್ಲ ಒಂದ್ ಪರಿಹಾರ ಕಂಡಿಡ್ದು ಎಲ್ಲಾನು ನಮ್ ಕೈಗೆ ತಗೋಬೇಕು ನೀರು ಅಳ್ಳು ಕರೆದೋದ್ಮೇಕೆ ಅದು ಹಿಂದಕ್ ತರ ಕಾಯ್ತದ ಹಂಗೆಯೇ ಎಲ್ಲ ನಮ್ ಕೈ ಮೀರಿ ಹೊಂಟೋಗದೆ ಅಯ್ಯೋ ಅತ್ತೆ ಮೋಟ್ರ್ ಹಾಕಿ ಹಳ್ಳದ್ ನಿನ್ನ ಮ್ಯಾಕ್ ತೆಗೆಕಿಲ್ವಾ ಹಂಗೆ ನಮ್ ರಕ್ಷತೆನ್ ಜೀವನನು ಚೆನ್ನಾಗ್ ಮಾಡ್ಬೇಕು ನೀನ್ ಹೇಳೋದು ಸರಿ ಕಾವೇರಿ ನನ್ ಮಗಳು ಜೀವನ ಸರಿ ಮಾಡ್ಬೇಕು ಅಂದ್ರೆ ನೀನ್ ಏನ್ ಹೇಳ್ತೀಯ ಹೇಳು ನಾವ್ ಅನ್ಕೊಂಡಂಗೆ ಆ ಸರ್ಸುನ್ ಎದುರಿಸಿ ಆ ಅಟ್ಟಿನಲ್ಲಿ ಇವಳು ಅಧಿಕಾರ ಚಲಾಯಿಸ್ಬೇಕು ಅಂತಂದ್ರೆ ಮೊದ್ಲು ರಕ್ಷಿತನ ನಮ್ ದಾರಿಗೆ ತಗೋಬೇಕು ಅದಾಗ್ಬೇಕಂದ್ರೆ ರಕ್ಷಿತನ್ ಜೊತೆ ಮಾತಾಡೋದಿಕ್ಕೆ ಅವಕಾಶ ಸಿಗ್ಬೇಕು ಆ ಅಟ್ಟಿ ಅವರೆಲ್ಲ ಎಂತವ್ರು ಅಂತ ಇವಳು ತಿಳಿಸ್ಕೊಡ್ಬೇಕು ಆಗ್ಲೇ ಸರಿ ಹೋಗೋದು ಹೆಂಗೋ ಓದ್ಕೊಂಡು ಓಡಾಡ್ತಿದ್ದ ಮಗಿಗೆ ತಪ್ಪು ಸರಿ ತಿಳ್ಕೊಳಕ್ ಮುಂಚೆನೆ ಮದ್ವೆ ಮಾಡಿ ನರ್ಕ ಕಳಿಸ್ಬಿಟ್ವಿ ಈಗ ಇದೆಲ್ಲ ಆ ಮಗಿಗೆ ಹೆಂಗ್ ತಿಳಿತದೆ ಹೇಳು ಅವಳ ಜೀವನ ಹಾಳಾಗೋದಕ್ಕೆ ನಾನೇ ಕಾರಣ ಆಗ್ಬಿಟ್ಟೆ ಅತ್ತೆ ನೀವ್ಯಾ ಕಾರಣ ಆದಿರಿ ಎಲ್ಲ ಅವಳ ಗ್ರಾಚಾರ ಟೈಮ್ ಹಂಗ್ ಮಾಡಿಸ್ತಷ್ಟೇ ಏನೂ ಆಗಿಲ್ಲ ಎಲ್ಲ ಮಾತಾಡಿ ಸರಿ ಮಾಡೋಣ ನೀ ಸುಮ್ಕಿರು ಅವಳ ಜೊತೆ ಮಾತಾಡಕ್ ಆಯ್ತಾ ಇಲ್ಲ ಕಣಮ್ಮಿ ಇದೆಲ್ಲ ಅವಳಿಗೆ ಹೆಂಗ್ ತಿಳಿಸಿ ಹೇಳಿ ನನ್ನ ಹತ್ರ ಒಂದು ಉಪಾಯ ಐತೆ ಒಂದ್ ನಾಲ್ಕ್ ದಿನ ನಿನ್ ಮಗಳನ್ನ ಅಳಿಯನ್ನ ಎಟ್ಟಿ ಕರೆದ್ರೆ ಏನಂದೆ ನಾನು ಹೋಗಿ ಅವ್ರ ಅಟ್ಟಿಲ್ ಕೈ ಕಾಲಿಡ್ಕೊಂಡು ಅವನ್ನ ನನ್ನ ಮನೆ ಕರಿಬೇಕಾ ಅಯ್ಯೋ ಏನು ಆಗಕ್ಕಿಲ್ಲ ಕಾರ್ಯವಾಸಿ ಕತ್ತೆ ಕಾಲಿಡಿ ಎಂದಂಗೆ ನೀನ್ ಹೇಳ್ತಾ ಇರೋದು ನನ್ಗೆ ಯಾಕೋ ಸರಿ ಕಾಣ್ತಾ ಇಲ್ಲ ಕಾವೇರಿ ಆ ಕೆಲ್ಸಕ್ ಬಾರ್ದವನ್ನ ನನ್ ಮನೆ ಕರಿಯಕ್ಕೆ ನನ್ ಮನ್ಸು ಯಾಕೋ ಹೋಗ್ತಾ ಇಲ್ಲ ಅಯ್ಯೋ ಅತ್ತೆ ನೀ ಮೊದ್ಲು ರಕ್ಷಿತನ್ ಬಗ್ಗೆ ಯೋಚನೆ ಮಾಡು ಅವಳ್ ಬಾಳ್ ಸರಿ ಹೋಗ್ಬೇಕೋ ಬೇಡ್ವೋ ಅದಕ್ಕೆ ಅಲ್ವೇ ನಮಿ ನಾನು ಇಷ್ಟೊಂದು ಒದ್ದಾಡ್ತಿರೋದು ಈಗೇನ್ ಮಾಡ್ಬೇಕು ಹೇಳು
ನೀನ್ ಮೊದ್ಲು ಅವ್ರನ್ನ ಇಲ್ಲಿ ಕರ್ಸು. ಬೆಂಕಿ ಹಚ್ಚದಂಗೆ ಅವಳ ಮನ್ಸಿನಲ್ಲಿ ಕಿಚ್ಚ ಹಚ್ಚೋ ಹಾಗೆ ನಾ ಮಾಡ್ತೀನಿ. ಅದಕ್ಕೆ ಅವಳು ಒಬ್ಳೆ ಬಂದ್ರೆ ಸಾಲ್ದ? ಆ ಮೂದವಿ ಯಾಕೆ ಬೇಕು ಅಂತೀನಿ? ಅವನ್ ಮುಖ ನೋಡೋದಕ್ಕೆ ನನ್ಗೆ ಅಸಹ್ಯ ಅನ್ನಿಸ್ತದೆ. ಅಯ್ಯೋ ಅತ್ತೆ, ಏನಾಯ್ತದೆ ನೀನೇ ನೋಡು. ಅದಂಗಲ್ಲ ಕಾವೇರಿ, ಅವನು ಎಂತ ಅಯೋಗ್ಯನೇ ಆಗಿರ್ಬೋದು. ನನ್ ಮಗಳು ಕುತ್ತಿಗೆ ತಾಳಿ ಕಟ್ಟಿದಾನೆ, ನಾಳೆ ಏನಾರ ಹೆಚ್ಚು ಕಮ್ಮಿ ಆದ್ರೆ ಏನಮ್ಮಿ ಮಾಡುದು? ಅತ್ತೆ ಹಂಗಾದ್ರೆ ತಾನೆ ನಾವ್ ಅನ್ಕೊಂಡಿದ್ ಕಾರ್ಯ ನೆರವೇರೋದು. ರಕ್ಷಿತನ್ ಬಾಳು ಚೆನ್ನಾಗಿರೋದು. ನೀನ್ ಅವನು ಕನಿಕರ ತೋರಿಸಿದ್ರೆ ಇರಳ್ ಕಣ್ ಬಾವಿಗೆ ಹಗ್ಲು ಬಿದ್ದಂಗ ಆಯ್ತದೆ. ನೋಡಮ್ಮಿ, ಅದೇನ್ ಮಾಡ್ತೀಯೋ ನನಗ್ ಗೊತ್ತಿಲ್ಲ. ಒಟ್ನಾಗೆ ನನ್ ಮಗಳು ಜೀವನ ಸರಿ ಹೋಗ್ಬೇಕು ಆಟೆಯೇ. ಅದ್ ಸರಿ, ಅವನ ಅಟ್ಟಿಗೆ ಹೋಗಿ ಹೆಂಗಮ್ಮಿ ಕರಿಯೋದ್ ನಾವು? ಅತ್ತೆ ನೀನ್ ಯಾಕೆ ಹೋಗಿ ಕರಿಬೇಕು? ಮಾವಂಗೊಂದ್ ಮಾತೇಳು, ಓಡೋಡಿ ಹೋಗಿ ಕರ್ದ್ ಬರ್ತಾರೆ. ಇದೇ ಸರಿಯಾದ ದಾರಿ ಕಣಮ್ಮಿ. ಇದಕ್ಕೆ ಇವತ್ತೇ ವ್ಯವಸ್ಥೆ ಮಾಡ್ತೀನಿ. ಅದೇ ಮಾತ್ ನಾನ್ ನಿನ್ಗೆ ಹೇಳಿದ್ರೆ ನನಗೆ ಹೇಳಕ್ಕೆ ನಾನು ನೆಟ್ಟಿಗೆ ಬರ್ತಿದ್ದೀನಿ, ನಿನ್ ತರ ನುಗ್ತಾ ಇಲ್ಲ. ನಾನು ಎಕ್ಸ್ಪ್ರೆಸ್ ಇದ್ದಂಗೆ ಅಂತ ಗೊತ್ತಿದ್ದು ಅದ ಹೆಂಗೆ ನೋಡ್ಕೊಳ್ದೆ ಬಂದೆ ನೀನು? ಹೌದಪ್ಪ, ನಿನ್ ಭಾರಿ ಎಕ್ಸ್ಪ್ರೆಸ್, ಗುಜ್ರಿಗೆ ಹಾಕಕ್ಕೂ ಲಾಯಕ್ಕಿಲ್ಲ. ಅಮ್ಮ ಗುಜ್ರಿ ಗಿಜ್ರಿ ಅಂದ ನೆಟ್ಗಿರಕ್ಕಿಲ್ಲ. ನಿನ್ ನೆಟ್ಟಿಗಿಲ್ಲ ಅಂತಾನೆ ನಾನು ಹೇಳ್ತಿರೋದು. ನೆಟ್ಟಿಗಿದ್ಯಾ ತಾನೆ ನೀನು? ನೋಡ್ಕೊ ಬರ್ಬೇಕಾಗಿತ್ತು. ಗುದ್ದ ಗುದ್ಬಿಟ್ಟು ಒಳ್ಳೆ ಕಪ್ಪೆ ಒದ್ರದಂಗ್ ಒದ್ರತಾವಳೆ. ಕೆಲ್ಸಕ್ ಬಾರ್ದೇ ಇರೋದ್ ಮಾತಾಡ್ತಿರೋದು ನೀನು, ನಾನಲ್ಲ. ನಾವು ಹಂಗೆಯ ಏನಿವಾಗ ಮೂರ್ನು ಬಿಟ್ಟ ಅಂತಾಗ ಏನ್ ಮಾತಾಡಕ್ ಆದದು? ದಾರಿ ಬಿಡು, ನಂಗೆ ಕೆಲ್ಸ ಅವೆ. ಅಮ್ಮ ನನ್ಗೂ ಕೆಲ್ಸ ಐತೆ, ಹೋಗು. ನೋಡು ರಕ್ಷಿತಾ. ಅಪ್ಪಯ್ಯ ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನವ, ನೀನ್ ಹೆಂಗಿದೀವ? ಚೆನ್ನಾಗಿದ್ದೀನಿ. ಚಿಕ್ಕಪ್ಪ ಹೇಗಿದ್ದೀರಾ? ಚೆನ್ನಾಗಿದ್ದೀನವ, ನೀನ್ ಹೆಂಗಿದೀವ? ಚೆನ್ನಾಗಿದ್ದೀನಿ. ಅತ್ತಮ್ಮ ಅವ್ರೆ ಬನ್ನಿ. ಚಿಕ್ಕಮ್ಮ ಎಲ್ಲ ಚೆನ್ನಾಗವ್ರ? ಚೆನ್ನಾಗವ್ರ. ಅಕ್ಕ ನೀನ್ ಹೆಂಗಿದೀವ? ನೀವೇ ನೋಡ್ತಿದ್ದೀರಲ್ಲ, ಈ ಮನೆಯಲ್ಲಿ ಸಂತೋಷ ಸಂಭ್ರಮ ಎಲ್ಲ ತುಂಬಿರೋ ಮಹಾರಾಣಿ ತರ ಇದ್ದೀನಿ. ಅಪ್ಪಯ್ಯ ಕುಡಿಯಕ್ಕೆ ಏನಾದ್ರು ತರ್ತೀನಿ. ಅಳಿ ಅಂದ್ರೆ ಹೇಗಿದ್ದೀರಿ? ನನಗೇನ್ ಮಾವ, ಗೋಳಿ ಇದ್ದಂಗೆ. ಇವನೇ ಅಕ್ಕ, ಹೆಂಗಿದೀಯ ಅಕ್ಕ? ಏನೋ ಇದ್ದೀನಿ ಕಣಪ್ಪ, ಭೂಮಿಗೆ ದಂಡವಾಗಿ ಮನೆಯವರಿಗೆ ಭಾರವಾಗಿ. ಅಯ್ಯೋ ಅತ್ತಮ್ಮ ಯಾಕೆ ಹಂಗಂದಿರ? ನಮ್ಮಿಂದ ಏನಾದ್ರು ತಪ್ಪಾದಾಯ್ತ? ನಿನಗೆ ಅನ್ಯಾಯ ಮಾಡಿ ನಾನು ಯಾವ ನರ್ಕಕ್ಕೆ ಹೋಗ್ಬೇಕಲ್ಲವ? ನಾನು ಯಾವ ಜನ್ಮದಲ್ಲಿ ಮಾಡಿರೋ ಪುಣ್ಯವೋ ನಿನ್ನಂಥವಳ ಹತ್ರ ಸೇವೆ ಮಾಡಿಸ್ಕೊಳಕ್ಕೆ. ಅಕ್ಕ ಹೀಗೆಲ್ಲ ಮಾತಾಡಿದ್ರೆ ಸರ್ಸು ಮನಸ್ಸಿಗೆ ನೋವಾಗಿಲ್ವೇ? ನಿಲ್ಕಂತ ಇದ್ದಕ್ಕಿದ್ದಂಗೆ ಬಂದ್ಬಿಟ್ಟಿದ್ಯಲ್ಲ, ಏನಿಸ್ಯ? ಅಕ್ಕ ರಕ್ಷಿತಾ ನಂಜುಣ್ಣನ ಮದ್ವೆ ಆಗಿ ಈಸ್ ದಿನ ಆಯ್ತಲ್ವಾ, ಕರ್ದೇ ಇಲ್ಲ ಅವ್ರನ್ನ. ಅದಕ್ಕೆ ಅದೇನೋ ನಾಳೆ ಒಳ್ಳೆ ದಿನ ಅಂತೆ, ಅದಕ್ಕೆ ಕರೆಯೋಣ ಅಂತ ಬಂದೆ. ಅಂಗಡಿಲಿ ಬೇಜಾನ್ ಕೆಲ್ಸ ಅದ, ನಾ ಎಲ್ಲೂ ಬರಕಿಲ್ಲ. ನಂಜುಂಡ ಜೀವನ ಪೂರ್ತಿ ಕೆಲ್ಸ ಇದ್ದಿದ್ದಪ್ಪ, ಬರೋದು ಹೋಗೋದು ಮಾಡ್ಬೇಕು, ಸಂಬಂಧ ಗಟ್ಟಿ ಆಯ್ತದೆ. ಈಗ ಅಂಗಡಿಯ ಬಿಟ್ಟು ಬರಕ್ ಆಗಿಲ್ಲ. ಹಂಗಂದ್ರೆ ಹೆಂಗೋ, ಮದುವೆ ಆದ್ಮೇಲೆ ಒಂದು ಕಿತ್ತನೂ ಮನೆಗೆ ಹೋಗಿಲ್ಲ. ರಕ್ಷಿತನ್ ಕರ್ಕೊಂಡು ಹೋಗ್ಬಿಟ್ಟು ಬಾ. ಅತ್ತಮ್ಮ ನನ್ಗೂ ಯಾಕೋ ಈಗ್ಲೇ ಅವರಿಬ್ರು ಹೋಗೋದ್ ಬೇಡ ಅಂತ ಅನ್ಸ್ತೈತೆ. ಹೊಸದಿನ ಹೋಗ್ಲಿ, ಆಮೇಲೆ ಕಳ್ಸ್ಕೊಡುವ. ಹಂಗಂದ್ರೆ ಹೆಂಗೋ ಸರ್ಸು, ಅವ್ರು ಇದುವರೆಗೂ ಎಲ್ಲವೂ ಒಟ್ಟಿಗೆ ಹೋಗಿಲ್ಲ. ಒಂದ್ ಸಲ ಹೋಗ್ಬಿಟ್ಟು ಬಂದ್ರೆ ಮನ್ಸಿನ ಬೇಸರ ಎಲ್ಲ ಹೋಗ್ಬಿಡುತ್ತೆ.
ನನಗೆ ಬ್ಯಾಸರ ಆಯ್ತದೆ ಅಂತ ನೀನು ತವ ಹೇಳೋದ್ನಾ? ಅಯ್ಯೋ, ನಂಗೂ ಜೊತೆಲಿ ಹೋಗ್ಬೇಕು ಅನ್ನೋ ಯಾವ ಆಸೆನೂ ಇಲ್ಲ. ನೀವು ಹಿಂಗಾಡಿದ್ರೆ ಹೆಂಗೆ? ಅತ್ತೆ ಮನೆ ಅಂದ್ಮೇಲೆ ಒಂದು ಕಿತ್ತ ಹೋಗ್ಬೇಕು ಬರ್ಬೇಕು. ಸರ್ಸು, ಅವರಿಬ್ರು ಹೋಗ್ಬಿಟ್ಟು ಬರ್ಲಿ, ನೀನು ಕಳಿಸ್ಕೊಡು. ಅದೇ ಅತ್ತಮ್ಮ, ಇನ್ನು ಸ್ವಲ್ಪ ದಿನ ಹೋದ್ಮೇಲೆ ಕಳಿಸಿದ್ರೆ ಆಗ್ತಿತ್ತು. ಯಾಕವ್ವ ಸರ್ಸು, ನಮ್ಮ ಮನೆ ಕಳ್ಸಕ್ಕೆ ನಿಂಗೆ ಇಷ್ಟ ಇಲ್ವೇ? ಅಯ್ಯೋ ಚಿಕ್ಕಪ್ಪ, ಅದು ಹಂಗಲ್ಲ, ಎಲ್ಲ ಪರಿಸ್ಥಿತಿಗಳು ನಿಮಗೆ ಗೊತ್ತಲ್ಲ. ಇದಕ್ಕೆಲ್ಲ ಚಿಕ್ಕಮ್ಮ ಒಪ್ಕೊಂಡೋರೋ ಇಲ್ಲೋ ಅಂತ ಅಷ್ಟೇ. ಅಯ್ಯೋ, ನನ್ನನ್ನ ಕಳಿಸಿದ್ದೆ ಅವಳು ಕಣವ, ಅಳಿಯ ಮಗಳನ್ನ ಕರ್ಕೊಂಬ ಅಂತ ಸ್ವೀಟು ಕೊಟ್ಟು ಕಳ್ಸೋಳೆ. ನಿಜ ಹೇಳ್ತಿದ್ದೀರಾ ಚಿಕ್ಕಪ್ಪ? ನಾನ್ಯಾಕವ್ವ ಸುಳ್ಳು ಹೇಳಿ? ಸರಿ ಹಂಗಾರೆ, ಅವ್ರು ಬರ್ತಾರೆ. ಅದಕ್ಕೆ ಅಮ್ಮ ಅಂಗಡಿ ಯಾರು ನೋಡ್ಕೋತಾರ? ನಾ ಎಲ್ಲೂ ಹೋಗಿಲ್ಲ. ಅಂಗಡಿಲಿ ನಿಮ್ ಮಾವ, ರಾಮಣ್ಣ, ರಾಜೀವ ಎಲ್ರು ಇದಾರೆ, ಅವ್ರು ನೋಡ್ಕೊಳ್ತಾರೆ. ನೀನ್ ಹೋಗ್ಬಿಟ್ಟು ಬಾ. ಯಾವ ಹೊಸೆ ಸುಮ್ಕಿರ್ತೀಯ ಕನ್ವರ್? ನೀನ್ ಹೋಗ್ತಿದ್ಯಾ ಅಷ್ಟೇ. ಚಿಕ್ಕಪ್ಪ, ನಮ್ ಕನ್ವರ್ ರಕ್ಷಿತ ಇಬ್ರು ಬರ್ತಾರೆ, ಚಿಕ್ಕಮ್ಮಂಗೆ ಹೇಳ್ಬಿಡಿ. ಆಯ್ತು ಕಣವ, ತುಂಬಾ ಸಂತೋಷ, ಬರ್ತೀನವ. ಅಕ್ಕ ಬರ್ತೀನಿ. ಆಯ್ತು. ತಗಳಪ್ಪ, ಕರೆದ್ರು ಕೇಳಿಸ್ತಂಗೆ ಕೂತವಡ ಸರ್ಸೋ. ಏ ಸರಸ್ವತಿ, ಕರೆದ್ರು ಮಾತಾಡ್ತಿಲ್ಲ ಅಂದ್ರೆ ಯಾವುದೋ ದೊಡ್ಡ ವಿಷಯದ ಬಗ್ಗೆನೇ ಯೋಚನೆ ಮಾಡ್ತಾವಳೆ. ನಮ್ಮ ಸ್ಟೈಲ ಸರಿ. ಲೇ ಸರ್ಸೋ, ಏನಮ್ಮ ಇದು? ಅಯ್ಯೋ ಸಾಹೇಬ್ರೆ, ಯಾವಾಗ ಬಂದ್ರಿ? ನೀನು ಅಮೆರಿಕದಲ್ಲೋ ಜಪಾನಲ್ಲೋ ಇದ್ದಲ್ಲ, ಆಗ್ಲೇ ಬಂದೆ. ತಮಾಷೆ ಮಾಡ್ಬೇಡಿ, ನೀವು ಬಂದು ಬಹಳ ಆಗ್ತೈತೇನು? ನಾ ಬಂದು ಇಷ್ಟೊತ್ತಿಗೆ ಮಂಡ್ಯಕ್ಕೆ ಹೋಗಿ ಬಂದ್ಬಿಡ್ಬೋದಿತ್ತು. ಅದರಲ್ಲಿ ಏನು ಯೋಚನೆ ಮಾಡ್ತಾ ಇದೆ? ಏನಿಲ್ಲ, ಇವತ್ತು ನೀಲ್ಕಂಠ ಚಿಕ್ಕಪ್ಪಯ್ಯ ಮನೆಗೆ ಬಂದಿದ್ರು. ನಮ್ಮ ನಂಜುಂಡನು ರಕ್ಷಿತನ್ನು ಅವ್ರ ಮನೆಗೆ ಕರ್ಕೊಂಡು ಹೋಗ್ಬೇಕು ಅಂತ ಚಿಕ್ಕಮ್ಮನ ಹೇಳಿ ಕಳಿಸಿದ್ರಂತೆ. ಅಯ್ಯೋ, ಇದು ಖುಷಿ ಪಡೋ ವಿಷಯ, ಇದಕ್ಕೆ ಚಿಂತೆ ಮಾಡ್ತಾ ಇದೆ? ಅವ್ರು ಯಾವಾಗ ಬಂದು ಕರೆದರು ಅಂತ ನಾನು ಕಾಯ್ತಾ ಇದ್ದೆ, ನೀನು ಕಾಯ್ತಾ ಇದ್ದೆ. ಈಗ ಬಂದು ಅವರೇ ಕರೀತಾವ್ರಲ್ಲ, ಒಳ್ಳೇದಾಯ್ತಲ್ಲ, ಯಾಕೆ ಯೋಚನೆ ಮಾಡ್ತೀಯ? ಖುಷಿ ಪಡೋ ವಿಚಾರ ಆದ್ರೂ ನನಗ್ ಚಿಂತೆ ಆಗಿರೋದು ನಮ್ ನಂಜುಂಡನ್ ಬಗ್ಗೆ. ನಂಗೆ ಅರ್ಥ ಆಗಲಿಲ್ಲ. ಮೊದ್ಲೇ ಚಿಕ್ಕಮ್ಮಂಗೆ ನಮ್ ನಂಜುಂಡನ್ ಕಂಡ್ರೆ ಆಗಕ್ಕಿರ, ನಮ್ ನಂಜುಂಡಂಗೂ ಅಷ್ಟೇ, ಚಿಕ್ಕಮ್ಮನ್ ಕಂಡ್ರೆ ಅಷ್ಟಕ್ಕೆ ಅಷ್ಟೇಯ. ಇಲ್ಲಿ ಬಂದಾಗ್ಲೇ ಒಳ್ಳೆ ಹಾವು ಮುಂಗ್ಸಿ ಕಚ್ಚಾಡ್ದಂಗೆ ಕಚ್ಚಾಡ್ತಿರ್ತಾರೆ. ಏನೋ ನಮ್ಮಿಬ್ರು ಮುಖ ನೋಡ್ಕೊಂಡು ನಮ್ ನಂಜುಂಡ ಅಲ್ಲಿ ಕಚ್ಕೊಂಡಿರ್ತಾನೆ. ಅಲ್ಲೋಗಿ ಚಿಕ್ಕಮ್ಮ ಏನಾರ ಅವನ್ಗೆ ಅವಮಾನ ಮಾಡಿ ಬೇಜಾರು ಮಾಡಿದ್ರೆ ಮೊದಲೇ ನಮ್ಮ ನಂಜುಂಡ ಕೋಪ ಇಷ್ಟ, ಏನಾದರೂ ಅವನ್ ಎದುರು ಮಾತಾಡಿ ಹೆಚ್ಚು ಕಡಿಮೆ ಆಗ್ಬಿಟ್ರೆ ಅಂತ ನಂಗೆ ಹೆದರಿಕೆ ಆಯ್ತೈತೆ. ಇದು ಹುಸಿ ಯೋಚನೆ ಮಾಡ್ಬೇಕಾಗಿರೋ ವಿಚಾರ. ಹಿಂಗ್ ಮಾಡಿದ್ರೆ ಹೆಂಗೆ? ಹೆಂಗೆ? ಒಂದು ಕೆಲಸ ಮಾಡುವ, ಅವರಿಬ್ರು ಜೊತೆ ನಾವು ಹೊಂಟೋಗ್ಬಿಡುವ, ಹಾಗೆಲ್ಲ ಸರಿ ಹೋಯ್ತದೆ. ಏನ್ ಸಾಹೇಬ್ರೆ ತಮಾಷೆ ಮಾಡ್ತಿದ್ದೀರಾ? ಮತ್ತಿನ್ನೇನ್ ಸರ್ಸು, ಅವ್ನು ಯಾವತ್ತಿದ್ರು ಆ ಹಟ್ಟಿಗೆ ಹೋಗ್ಲೇಬೇಕು. ಅವನೇನು ಒಬ್ಬನೇ ಹೋಯ್ತಿದ್ದಾನ? ಜೊತೆಲಿ ರಕ್ಷಿತ ಇಲ್ವೇ? ಅವಳು ಮಾಡ್ಕೊತಾಳ ಬಿಡು. ಏನೋ ಅದೇ ಧೈರ್ಯದ ಮೇಲೆ ಇರ್ಬೇಕಷ್ಟೇ. ಏನು ಯೋಚನೆ ಮಾಡ್ಬೇಡ, ಧೈರ್ಯವಾಗಿರೋ, ಏನೂ ಆಗೋದಿಲ್ಲ, ಎಲ್ಲ ಒಳ್ಳೇದಾಯ್ತು. ಏನೋ ನಿಮ್ ಬಾಯಾರಿಕೆಯಿಂದ ಹಂಗೆ ಆದ್ರೆ ಸಾಕು. ಸರಿ, ನೀನ್ ಯಾಕೆ ಇದೆಲ್ಲ ಕೇಳ್ತಾ ಇದ್ಯಾ? ಯಾಕೂ ಇಲ್ಲ ರಾಜೀವ, ನಾನು
ಶರ್ಟು ಪ್ಯಾಂಟು ಇಕ್ಕಂಡ್ರೆ ಸಂದ ಕಾಣಿಸ್ತೀನಾ? ಲೇ ನಂಜುಂಡ, ಏನೋ ಹೇಳ್ತಾ ಇದೀಯಾ. ನೀನು ಲುಂಗಿ ಶರ್ಟು ಹಾಕಿದ್ರೆ ಒಳ್ಳೆ ಹೀರೋ ಥರ ಇರ್ತೀಯ, ಅಂಥದ್ರಲ್ಲಿ ಪ್ಯಾಂಟು ಶರ್ಟು ಹಾಕ್ಬಿಟ್ರೆ ನಮ್ಮ ಇಡೀ ಊರವ್ರ ಕಣ್ಣು ನಿನ್ನ ಮೇಲೆ ಬಿದ್ದು ದೃಷ್ಟಿ ಆಗ್ಬಿಡ್ತದೆ ಅಷ್ಟೇ. ಕನ್ವರ್ ಲಾಲಾ.